ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಾನೇ ಅಭ್ಯರ್ಥಿ. ಕಾಂಗ್ರೆಸ್ ಬೆಂಬಲಿತ ಒಕ್ಕಲಿಗ ಮುಖಂಡರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಅಂತ ಒತ್ತಾಯ ಇದೆ, ನಾನು ಖಂಡಿತವಾಗಿ ಎಲ್ಲೂ ಹೋಗಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಸ್ಪರ್ಧಿಸ್ತೇನೆ. ಸಿದ್ದರಾಮಯ್ಯ ಹೆದರ್ಕೊಂಡಿದ್ದಾರೆ ಅಂತಾರೆ, ನಾನು ಬೇರೆಲ್ಲೂ ಸ್ಪರ್ಧೆ ಮಾಡ್ತಿಲ್ಲ, ಮೂರು ಬಾರಿ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಮಾತನ್ನ. ಒಕ್ಕಲಿಗ ಮುಖಂಡರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿ ಅನ್ನೋ ಒತ್ತಾಯ ಇದೆ, ಆದ್ರೆ ನಾನು ಖಂಡಿತ ಎಲ್ಲೂ ಹೋಗೋದಿಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜೊತೆಗೆ ಕೆಲವರು ಸಿದ್ದರಾಮಯ್ಯ ದುರಹಂಕಾರಿ ಅಂತಾರೆ, ಆದ್ರೆ ನಾನು ಅಹಂಕಾರಿ ಅಲ್ಲ, ನನ್ನ ಮಾತು ಹೊರಟು ನಾನೇನು ಮಾಡಕ್ಕಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನನ್ನ ಮಾತು ಹೊರಟಿರಬಹುದು, ಆದ್ರೆ ನನಗೆ ಮನುಷ್ಯತ್ವ ಇದೆ ಅಂತಾರೆ. ನಾನು ದುರಹಂಕಾರಿ ಅಲ್ಲ, ನನ್ನ ಮಾತು ಹೊರಟು ಅಷ್ಟೇ. ಕೆಲವರು ಸಿದ್ದರಾಮಯ್ಯ ದುರಹಂಕಾರಿ ಅಂತಾರೆ, ನನ್ನ ಮಾತೇ ಹೊರಟು ನಾನೇನು ಮಾಡೋಕ್ಕಾಗತ್ತೆ ಅಂತ ಪ್ರಶ್ನಿಸಿದ್ದಾರೆ. ನನ್ನ ಮಾತು ಹೊರಟಿರಬಹುದು, ಆದ್ರೆ ನನಗೆ ಮನುಷ್ಯತ್ವ ಇದೆ ಅಂದಿದ್ದಾರೆ. ಒಕ್ಕಲಿಗ ಮುಖಂಡರ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಯಾರನ್ನೋ ಏ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತೀನಿ, ಅದನ್ನೇ ದುರಹಂಕಾರ ಅಂದ್ರೆ ನಾನೇನು ಮಾಡ್ಲಿ ಅಂತ ಪ್ರಶ್ನಿಸಿದ್ದಾರೆ. ಜನ ನೋಡ್ರಿ, ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಲೇ ತೀರ್ಮಾನ ಮಾಡಾಗಿದೆ, ನನಗೆ ಆಶೀರ್ವಾದ ಮಾಡಲಿಕ್ಕೆ ತೀರ್ಮಾನ ಮಾಡಾಗಿದೆ. ನಾನು ಅಲ್ಲಿಗೆ ಮತ್ತೆ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಅವ್ರಿಗೆ ಖುಷಿ ತಂದಿದೆ, ಅವರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಜನ ನೋಡ್ರಿ, ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಲೇ ತೀರ್ಮಾನ ಮಾಡಾಗಿದೆ, ನನಗೆ ಆಶೀರ್ವಾದ ಮಾಡಲಿಕ್ಕೆ ತೀರ್ಮಾನ ಮಾಡಾಗಿದೆ. ನಾನು ಅಲ್ಲಿಗೆ ಮತ್ತೆ ಆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಅವ್ರಿಗೆ ಖುಷಿ ತಂದಿದೆ, ಅವರು ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಜನ ನೋಡ್ರಿ, ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಲೇ ತೀರ್ಮಾನ ಮಾಡಾಗಿದೆ, ನನಗೆ ಆಶೀರ್ವಾದ ಮಾಡಲಿಕ್ಕೆ ತೀರ್ಮಾನ ಮಾಡಾಗಿದೆ. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ನನ್ನ ಮಾತು ಹೊರಟು ನಾನು ದುರಹಂಕಾರಿ ಅಲ್ಲ ಅನ್ನೋದರ ಜೊತೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಜನ ಈಗಾಗಲೇ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅನ್ನುವ ಆತ್ಮವಿಶ್ವಾಸವನ್ನು ಸಿದ್ದರಾಮಯ್ಯ ಅವರು ವ್ಯಕ್ತಪಡಿಸ್ತಾ ಇರೋದು. ಈ ಮೂಲಕ ಯಾವ ಒಂದು ಸಂದೇಶ ಚಾಮುಂಡೇಶ್ವರಿ ಕ್ಷೇತ್ರದ ಜನರಿಗೆ ಸಿದ್ದರಾಮಯ್ಯ ಕೊಡ್ತಿದ್ದಾರೆ? ಭವನ, ಏನಂತ ಹೇಳಿದ್ರೆ, ಏನು ಈಗ ಸಿದ್ದರಾಮಯ್ಯನವರು ತಾವು ಚಾಮುಂಡೇಶ್ವರಿಯಲ್ಲಿ ಸ್ಪರ್ಧೆ ಮಾಡೋದು ಅಂತೇಳಿ ಏನ್ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಇದೇ ತಿಂಗಳ 21 ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಒಕ್ಕಲಿಗ ಮುಖಂಡರುಗಳು ತನ್ನ ಬಳಿ ಇಲ್ಲ ಅನ್ನೋ ಒಂದು ಸಂದೇಶ ಹೋಗಿತ್ತು ಅವರು ಮೊದಲ ಸುತ್ತಿನ ಆ ಪ್ರಚಾರವನ್ನ ಮಾಡಿದಂತ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿಗ್ತಕ್ಕಂತಹ ಒಕ್ಕಲಿಗ ಸಮುದಾಯದವರ ಸಭೆಯನ್ನು ಏನಿಟ್ಕೊಂಡಿದ್ರು, ಅಲ್ಲಿ ಆ ಒಕ್ಕಲಿಗ ಸಮುದಾಯವನ್ನ ಭಾವನಾತ್ಮಕವಾಗಿ ಸೆಳೆಯುವಂತ ಒಂದು ತಂತ್ರವನ್ನ ಸಿದ್ದರಾಮಯ್ಯನವರು ಮಾಡಿದ್ರು ಅಂತಾನೆ ಕಾಣ್ತದೆ. ಯಾಕಂತೇಳಿದ್ರೆ ಅವರು ತಮ್ಮ ಸ್ವಭಾವಗಳು ಜೊತೆಗೆ ಆ ಕ್ಷೇತ್ರದ ಜನರ ಜೊತೆ ಇಟ್ಕೊಂಡಿರ್ತಕ್ಕಂಥ ಬಾಂಧವ್ಯಗಳಂತದ್ದು ಇದನ್ನೇ ಕೂಡ ನೇರವಾಗಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಹೋದ್ರು. ಆ ಸಂದರ್ಭದಲ್ಲಿ ಕೂಡ ಅವರು ಹೇಳಿದಂಥದ್ದು, ನಾನು ಜೋರದ ಏರು ದನಿಯಲ್ಲಿ ಮಾತಾಡ್ತೀನಿ, ಯಾರನ್ನೇ ಆದ್ರೂ ಸ್ವಲ್ಪ ಹೊರಟಾಗಿ ಮಾತಾಡ್ತೀನಿ, ಹಾಗಾಗಿ ನನ್ನನ್ನ ಎರಡು ದುರಹಂಕಾರಿ ಅಂತ ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಅಲ್ಲ, ನಾನು ನಿಮ್ ಮುಂದಿಗಿದ್ದೇನೆ, ನಿಮ್ ಹೆಸರುಗಳನ್ನ ಹಿಡಿದು ಕರಿತೀನಿ, ಇದನ್ನೇ ಕೂಡ ನನ್ನ ವಿರೋಧಿಗಳು ತಪ್ಪಾಗಿ ಅರ್ಥಿಸಿ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದಾರೆ ಅಂತೇಳಿ ಅವ್ರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಕೂಡ ಅವರು ಮಾಡಿದಂಥದ್ದು. ಜೊತೆಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾನು ಕೇವಲ ಇಲ್ಲಿ 7 ಎಲೆಕ್ಷನ್ ಅಷ್ಟೇ ಅಲ್ಲ, MLA ಆಗಿ 7 ಎಲೆಕ್ಷನ್ ನ ಗೆದ್ದಿರುವಂತದ್ದಲ್ಲ, ಅದ್ರ ಜೊತೆಗೆ TPZP ಮೆಂಬರ್ ಆಗಿಯೂ ಕೂಡ ಇಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದಂತ ನನಗೆ 12 ಚುನಾವಣೆಗಳಾಗಿದೆ. ನಿಮ್ಮ ಪಲ್ಸ್ ತುಂಬಾ ಚೆನ್ನಾಗಿ ಗೊತ್ತಿದೆ, ನಿಮ್ಮಲ್ಲಿ ಯಾರಿದ್ದೀರಿ ಪ್ರತಿ ವೋಟರ್ನ ಕೂಡ ನಾನು ನೆನಪಲ್ಲಿಟ್ಕೊಂಡಿದ್ದೀನಿ. ಹಾಗಾಗಿ ನೀವು ನನಗೆ ಈ ಬಾರಿಯೂ ಕೂಡ ಆಶೀರ್ವಾದವನ್ನ ಮಾಡಬೇಕು, ನನ್ನ ವಿರುದ್ಧ ಯಾರು ಪಿತೂರಿ ಮಾಡ್ತಾ ಇದ್ದಾರೆ ಅವರನ್ನ ನೀವು ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ, ನಾನು ಯಾವತ್ತೂ ಕೂಡ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ಓಟನ್ನ ಕೇಳಿಲ್ಲ, ಯಾವುದೇ ಜಾತಿಯನ್ನ ಮುಂದಿಟ್ಕೊಂಡು ನಾನು ಓಟನ್ನ ಕೇಳಿಲ್ಲ, ಜಾತ್ಯತೀತವಾಗಿ ನಾನು ಎಲ್ಲಾ ಜಾತಿಯವ್ರಿಗೂ ಅನುಕೂಲವನ್ನ ಮಾಡಿದ್ದೀನಿ ಅನ್ನೋದ್ರ ಮೂಲಕವಾಗಿ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಏನಿದೆ ಅವರ ಒಂದು ಬೆಂಬಲವನ್ನ ಇವತ್ತು ಸಿದ್ದರಾಮಯ್ಯನವರು ಕೇಳಲಿಕ್ಕೆ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ. ಭವನ, ಎಸ್ ಧನ್ಯವಾದ ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗೆ.